नंबर वन ಎತ್ತುಗಳಿಗೆ ರೆಡ್ ಕಲರ್ ಏಕೆ ಆಗುವುದಿಲ್ಲ ಎತ್ತುಗಳಿಗೆ ರೆಡ್ ಕಲರ್ ತೋರಿಸಿದರೆ ಕೋಪಗೊಂಡು ನಮ್ಮ ಮೇಲೆ ದಾಳಿ ಮಾಡುತ್ತೆ ಎಂಬುದು ಕೇವಲ ಅಪೋಹವಷ್ಟೇ ಏಕೆಂದರೆ ಎತ್ತುಗಳು ರೆಡ್ ಕಲರ್ ಅನ್ನು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳಿಗೆ ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಇದೆ ಸೋ ಅವುಗಳಿಗೆ ರೆಡ್ ಕಲರ್ ತೋರಿಸಿದರೂ ಗ್ರೀನ್ ಕಲರ್ ತೋರಿಸಿದರೂ ಬ್ಲೂ ಕಲರ್ ತೋರಿಸಿದರೂ ಒಂದೇ ತರ ಕಾಣಿಸಿಕೊಳ್ಳುತ್ತದೆ ಬಟ್ ಅವು ಕೋಪಗೊಳ್ಳಲು ಕಾರಣ ನಾವು ಕ್ಲಾತ್ ಅನ್ನು ಅಲ್ಲಾಡಿಸೋ ಮೊಮೆಂಟ್ ನಿಂದ ಅವುಗಳಿಗೆ ಇರಿಟೇಟ್ ಆಗಿ ನಮ್ಮನ್ನು ಅಟ್ಯಾಕ್ ಮಾಡಲು ಪ್ರಯತ್ನಿಸುತ್ತದೆ ಆ ಕ್ಲಾತ್ ಯಾವ ಕಲರ್ ಆದರೂ ಸರಿ ಎತ್ತುಗಳು ಇರಿಟೇಟ್ ಆಗುತ್ತವೆ ಫ್ಯಾಕ್ಟ್ ನಂಬರ್ 2 ಹುಟ್ಟಿದ ಮಕ್ಕಳು ನಡೆಯಬೇಕೆಂದರೆ 10 ರಿಂದ 12 ತಿಂಗಳು ಹಿಡಿಸುತ್ತದೆ ಅಂದರೆ ಸುಮಾರಾಗಿ 1 ವರ್ಷ ಏಕೆಂದರೆ ನಮ್ಮ ಬ್ರೈನ್ ಅಲ್ಲಿಯವರೆಗೂ ಫುಲ್ ಆಗಿ ಡೆವಲಪ್ಮೆಂಟ್ ಆಗಿಲ್ಲದಿರುವ ಕಾರಣದಿಂದ ಆದರೆ ಜಿರಾಫೆ ಮರಿಗಳು ಹುಟ್ಟಿದ 30 ನಿಮಿಷಗಳಲ್ಲಿ ಎದ್ದು ನಡೆಯುತ್ತದೆ 30 ನಿಮಿಷದಲ್ಲಿ ಎದ್ದು ನಡೆಯುವುದೆಂದರೆ ಅಮೇಜಿಂಗ್ ಅಲ್ಲ ನಾವು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರುತ್ತೇವೆ ಆದರೆ ಜಿರಾಫೆಗಳು ಅವರ ತಾಯಿಯ ಹೊಟ್ಟೆಯಲ್ಲಿ 15 ತಿಂಗಳು ಇರುತ್ತದೆ ಸೋ ಅವು ಹೊಟ್ಟೆಯಲ್ಲಿ ಇರುವಾಗಲೇ ಫುಲ್ ಆಗಿ ಡೆವಲಪ್ ಆಗಿರುತ್ತವೆ ಹಾಗೆ ಹುಟ್ಟಿರುವ ಜಿರಾಫೆಗಳು ಸುಮಾರು 60 ರಿಂದ 90 ಕೆಜಿ ಅಷ್ಟು ಭಾರವಿರುತ್ತವೆ ಅಂಡ್ 6 ಅಡಿ ಎತ್ತರವೂ ಇರುತ್ತವೆ ಸೋ ಜಿರಾಫೆಗಳಿಗೆ ಕೇವಲ ಕತ್ತು ಮಾತ್ರವಲ್ಲ ತೊಂದರೆ ಕೂಡ ಜಾಸ್ತಿನೇ ಫ್ಯಾಕ್ಟ್ ನಂಬರ್ 3 ಒಂದು ಓವರ್ ನಲ್ಲಿ ಕೇವಲ 6 ಬಾಲ್ಸ್ ಗಳು ಮಾತ್ರ ಬೇಕೆ 1889 ರವರೆಗೂ ಕ್ರಿಕೆಟ್ ನಲ್ಲಿ ಓವರ್ ಗೆ ಕೇವಲ 4 ಬಾಲ್ ಗಳನ್ನು ಎಸೆಯುತ್ತಿದ್ದರು ಈ 4 ಬಾಲ್ ಗಳಿಂದ ಬಹಳ ವೇಗವಾಗಿ ಓವರ್ ಮುಗಿದು ಫೀಲ್ಡಿಂಗ್ ಸೆಟ್ಟಿಂಗ್ ಬೇಗ ಮಾಡಬೇಕಾಗಿರುವ ಪರಿಸ್ಥಿತಿ ಇರುತ್ತಿತ್ತು ಇದರಿಂದ 1900 ರಲ್ಲಿ ಓವರ್ ಗೆ 6 ಬಾಲ್ ಗಳು ಮಾಡಿದರು ಆದರೆ 1922 ರಲ್ಲಿ ಆಸ್ಟ್ರೇಲಿಯಾ ಟೀಮ್ ನಾವೆಲ್ಲರೂ 8 ಬಾಲ್ಸ್ ಹಾಕುತ್ತೇವೆ ಎಂದು ಅವರ ಹೋಮ್ ಗ್ರೌಂಡ್ ನಲ್ಲಿ ನಡೆಯುವ ಮ್ಯಾಚಸ್ ಗೆ 8 ಬಾಲ್ಸ್ ಹಾಕಲು ಪ್ರಾರಂಭಿಸಿದರು ಇದಾದ ಮೇಲೆ ಎಲ್ಲಾ ಕಂಟ್ರೀಸ್ ಈ 8 ಬಾಲ್ಸ್ ರೂಲ್ಸ್ ಅನ್ನು ಫಾಲೋ ಮಾಡಿದರು ಆದರೆ 8 ಬಾಲ್ಸ್ ಹಾಕುವುದರಿಂದ ಮಧ್ಯ ಮಧ್ಯದಲ್ಲಿ ಬರುವ ವೈಡ್ ಸ್ನೋ ಬಾಲ್ಸ್ ನಿಂದ ಓವರ್ ಗೆ 10 ಬಾಲ್ಸ್ ವರೆಗೂ ಬೌಲರ್ಸ್ ಎಸೆಯಬೇಕಾಗಿರುವ ಪರಿಸ್ಥಿತಿ ಬರುತ್ತಿತ್ತು ಬೌಲರ್ಸ್ ಬೇಗ ಸುಸ್ತಾಗಿ ಹೋಗುತ್ತಿರುವುದರಿಂದ 6 ಬಾಲ್ಸ್ ಏ ಕರೆಕ್ಟ್ ಎಂದು ಐಸಿಸಿ ಭಾವಿಸಿ 1979 ರಲ್ಲಿ 6 ಬಾಲ್ಸ್ ರೂಲ್ಸ್ ಅನ್ನು ಕಂಪಲ್ಸರಿ ಮಾಡಿತ್ತು ಗೈಸ್ ಈ ಇಯರ್ ಐಪಿಎಲ್ ನಲ್ಲಿ ಯಾರು ಗೆಲ್ಲುತ್ತಾರೆಂದು ನೀವು ನೆನೆಯುತ್ತಿದ್ದೀರಾ ಹಾಗೆ ನಿಮ್ಮ ಫೇವರೇಟ್ ಐಪಿಎಲ್ ಟೀಮ್ ಆರ್ ಕ್ರಿಕೆಟರ್ ಯಾರು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಗೆಳೆಯರೇ ಮುಂದಿನ ಫ್ಯಾಕ್ಟ್ ಹೇಳುವುದಕ್ಕೂ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಫ್ಯಾಕ್ಟ್ ನಂಬರ್ 4 ನಮಗೆ ಫಿಟ್ಸ್ ಏಕೆ ಬರುತ್ತದೆ ಫಿಟ್ಸ್ ಬರಲು ಮುಖ್ಯವಾದ ಕಾರಣ ನಮ್ಮ ಬ್ರೈನ್ ನಮ್ಮ ಬ್ರೈನ್ ನಮ್ಮ ಬಾಡಿಯಲ್ಲಿ ನಡೆಯುವ ಪ್ರತಿಯೊಂದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆಂದು ನಮಗೆಲ್ಲರಿಗೂ ಗೊತ್ತು ಆದರೆ ಆ ಪ್ರೋಸೆಸ್ ಹೇಗೆ ನಡೆಯುತ್ತದೋ ಎಂದು ಈಗ ನೋಡೋಣ ನಾವು ಹ್ಯಾಂಡ್ ಶೇಕ್ ಮಾಡಬೇಕೆಂದರು ನಡೆಯಬೇಕೆಂದರು ಏನು ಮಾಡಬೇಕೆಂದರು ನಮ್ಮ ಬ್ರೈನ್ ನರ್ವ್ಗಳ ಮೂಲವಾಗಿ ಎಲೆಕ್ಟ್ರಿಕ್ ಚಾರ್ಜ್ ಸಿಗ್ನಲ್ ಅನ್ನು ನಮ್ಮ ಬಾಡಿ ಪಾರ್ಟ್ ಗೆ ಕಳಿಸುತ್ತದೆ ಇದು ಆವರೇಜ್ ಆಗಿ ಸೆಕೆಂಡ್ ಗೆ 80 ಸಿಗ್ನಲ್ ಗಳನ್ನು ಕಳಿಸುತ್ತದೆ ಆದರೆ ಬ್ರೈನ್ ನಲ್ಲಿ ನಡೆಯುವ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ನಿಂದ ಒಂದೊಂದು ಸಾರಿ ಈ ಸಿಗ್ನಲ್ ಸೆಕೆಂಡ್ಸ್ ಗೆ 150 ವರೆಗೂ ಬರುವ ಕಾರಣದಿಂದ ನಮ್ಮ ಬಾಡಿಯಲ್ಲಿ ಬಹಳ ಪಾರ್ಟ್ಸ್ ಎಕ್ಸಾಂಪಲ್ ಹ್ಯಾಂಡ್ಸ್ ಲೆಗ್ಸ್ ಹೆಡ್ ಕಂಟಿನ್ಯೂಸ್ ಆಗಿ ಮೂಮೆಂಟ್ ಮಾಡುತ್ತವೆ ಇದನ್ನೇ ಫಿಟ್ಸ್ ಅಥವಾ ಮೂರ್ಛೆ ವ್ಯಾಧಿ ಎನ್ನುತ್ತಾರೆ ಈ ಐ ಚಾರ್ಜ್ ಗೆ ಬಾಡಿ ಕಂಟ್ರೋಲ್ ಕಳೆದುಕೊಂಡು ಕೆಳಗೆ ಬಿದ್ದೋಗುತ್ತದೆ ಈ ಸಿಗ್ನಲ್ಸ್ ನಿಲ್ಲುವವರೆಗೂ ಫಿಟ್ಸ್ ಎಂಬುದು ಕಂಟಿನ್ಯೂಸ್ ಆಗಿ ಬರುತ್ತಲೇ ಇರುತ್ತದೆ ಆದರೆ ಬೀಗದ ಕೈಯಾಗಲಿ ಐರನ್ ವಸ್ತುವಾಗಲಿ ಕೈಯಲ್ಲಿಟ್ಟರೆ ಫಿಟ್ಸ್ ನಿಂತೋಗುತ್ತೆಂಬುದು ಒಂದು ಮಿತ್ ಮಾತ್ರವಷ್ಟೇ ಈ ಸಿಗ್ನಲ್ಸ್ ಕೆಲವು ನಿಮಿಷಗಳು ಬರುತ್ತಲೇ ಇರುತ್ತವೆ ಕೆಲವು ಸಮಯವಾದ ಮೇಲೆ ತಾನಾಗಿಯೇ ನಿಂತು ಹೋಗುತ್ತವೆ 5 ನಿಮಿಷಗಳು ದಾಟಿದ ಮೇಲೆಯೂ ಸಹ ಇನ್ನೂ ಈ ಫಿಟ್ಸ್ ಎಂಬುದು ಇದ್ದರೆ ಪೇಷಂಟ್ಸ್ ಅನ್ನು ಹತ್ತಿರದಲ್ಲಿರುವ ಹಾಸ್ಪಿಟಲ್ ಗೆ ಸೇರಿಸುವುದು ಉತ್ತಮ ಫಿಟ್ಸ್ ಗೆ 90% ಟ್ರೀಟ್ಮೆಂಟ್ ಇದೆ ಕೇವಲ ಜೋವನೋಲ್ ಮಯೋಕ್ಲೋನಿಕ್ ಎಂಬ ಫಿಟ್ಸ್ ಮಾತ್ರವೇ ಪರ್ಮನೆಂಟ್ ಆಗಿ ಯೋಗಿಸುವುದಕ್ಕೆ ಆಗುವುದಿಲ್ಲ ಲೈಫ್ ಲಾಂಗ್ ಮೆಡಿಸನ್ಸ್ ಬಳಸಲೇಬೇಕು ಫಿಟ್ಸ್ ಬಂದಿರುವ ವ್ಯಕ್ತಿ ಕೆಳಗೆ ಬಿದ್ದ ಮೇಲೆ ಕೈಕಾಲುಗಳನ್ನು ಅಲ್ಲಾಡಿಸುತ್ತಿರುವಾಗ ಏನು ಗಾಯವಾಗದೆ ನೋಡಬೇಕು ಅವರಿಗೆ ಗಾಳಿ ಫ್ರೀಯಾಗಿ ಆಡುವ ಹಾಗೆ ನೋಡಬೇಕು ಅವರ ಮೇಲೆ ನೀರು ಚೆಲ್ಲುವುದು ಹೀಗೆ ಮಾಡಲೇಬಾರದು ದಟ್ಸ್ ಇಟ್ ಫ್ಯಾಕ್ಟ್ ನಂಬರ್ 5 ನೀವೊಂದು ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದೀರಾ ನಿಮಗೊಂದು ದಿನ ರಜೆ ಬೇಕು ನೀವೇನು ಮಾಡುತ್ತೀರಾ ಮ್ಯಾನೇಜರ್ ಹತ್ತಿರ ಅಥವಾ ಬಾಸ್ ಹತ್ತಿರ ಹೋಗಿ ಸರ್ ನನಗೆ ಹೀಗೆ ಒಂದು ದಿನ ರಜೆ ಬೇಕು ಎಂದು ಕೇಳುತ್ತೀರಾ ಅವನು ಕೊಟ್ಟಿಲ್ಲ ಎಂದರೆ ಯಾವುದೋ ಒಂದು ಸ್ಟ್ರಾಂಗ್ ರೀಸನ್ ಹೇಳಿ ಹೇಗೋ ಹಾಗೆ ರಜೆ ತೆಗೆದುಕೊಳ್ಳುತ್ತೀರಾ ಆದರೆ ಅಮೆರಿಕಾಗೆ ಸೇರಿದ ಬ್ರ್ಯಾಂಡನ್ ಸೋಲ್ಸ್ ಎಂಬುವ ವ್ಯಕ್ತಿ ಒಂದು ದಿನ ರಜೆಗೋಸ್ಕರ ಏಕಾಏಕಿ ಕಿಡ್ನಾಪ್ ಡ್ರಾಮಾ ಹಾಕಿದ್ದ ಅವನನ್ನು ಯಾರೋ ಕಿಡ್ನಾಪ್ ಮಾಡಿದರೆಂದು ಪೊಲೀಸ್ ಅವರಿಗೆ ಕರೆ ಮಾಡಿದನು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗಿರುವುದೇನೆಂದರೆ ನಮ್ಮವನು ಒಂದು ದಿನ ರಜೆಗೋಸ್ಕರ ಕಿಡ್ನಾಪ್ ಡ್ರಾಮಾ ಮಾಡಿದ ಎಂದು ಗೊತ್ತಾಗಿತ್ತು ಸೋ ಆತನ ಕಂಪನಿ ಅವರು ಅವನನ್ನು ಜಾಬ್ ನಿಂದ ತೆಗೆದು ಬಿಟ್ಟರು ಒಂದು ದಿನ ರಜೆಗೋಸ್ಕರ ಡ್ರಾಮಾ ಹಾಕಿದ್ದಕ್ಕೆ ಲೈಫ್ ಲಾಂಗ್ ರಜೆ ಕೊಟ್ಟರು ಡ್ರಾಮಾದಲ್ಲಿ ಡೋಸ್ ಜಾಸ್ತಿ ಆಗಿತ್ತೇನೋ ಫ್ಯಾಕ್ಟ್ ನಂಬರ್ 6
ಅನಿಮಲ್ಸ್ ಗಳಲ್ಲಿ ಗೇಸ್ ಇರುತ್ತವ ಅಂದರೆ ಪ್ರಾಣಿಗಳಲ್ಲಿ ನಪುಂಸಕ ಲಿಂಗಗಳು ಇರುತ್ತವ ಸರಿ ಈಗ ಆನ್ಸರ್ ಗೆ ಬಂದರೆ 1980 ರವರೆಗೂ ನಡೆದ ಸ್ಟಡೀಸ್ ನಲ್ಲಿ ಅನಿಮಲ್ಸ್ ನಲ್ಲಿ ಹೋಮೋಸೆಕ್ಸುವಲ್ ಇರುವುದಿಲ್ಲ ಎಂದು ಇದೆ ಬಟ್ ಯಾವಾಗಾದರೂ ಡಿಸ್ಕವರಿ ಅಂಡ್ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಗಳು ಬಹಳ ಫೇಮಸ್ ಆಗಿ ಪ್ರಪಂಚದಲ್ಲಿ ಎಲ್ಲಾ ಕಾಡುಗಳನ್ನು ಎಕ್ಸ್ಕ್ಲೂಡ್ ಮಾಡಲು ಸ್ಟಾರ್ಟ್ ಮಾಡಿದವೋ ಈ ಚಾನೆಲ್ಸ್ ಗಳು ತೆಗೆದಿರುವ ವಿಡಿಯೋಗಳಲ್ಲಿ ಎಷ್ಟೋ ಆಶ್ಚರ್ಯಕರವಾದ ವಿಷಯಗಳು ಕಾಣಿಸಿಕೊಂಡಿದ್ದಾವೆ ಒಂದು ಮೇಲ್ ಲಯನ್ ಇನ್ನೊಂದು ಮೇಲ್ ಲಯನ್ ಜೊತೆ ಸೇರುವುದು ಇನ್ನು ಕೆಲವು ಪ್ರಾಣಿಗಳ ರೇರ್ ವಿಡಿಯೋಸ್ ಹೊರಬಿದ್ದಿದ್ದವು ರೀಸೆಂಟ್ ಸ್ಟಡಿಯಲ್ಲೂ ಸಹ ಪೆಂಗ್ವಿನ್ ಗಳು ಕೆಲವು ಡಕ್ ಗಳಲ್ಲೂ ಕೂಡ ಹೆಚ್ಚಾಗಿ ಹೋಮೋಸೆಕ್ಸುವಲ್ ಇರುತ್ತವೆ ಎಂದು ನಿರ್ಧರಿಸಲಾಗಿದೆ ಸೊ ಅನಿಮಲ್ಸ್ ನಲ್ಲಿ ಗೇಸ್ ಇರುತ್ತವೆ ಬಟ್ ತುಂಬಾ ರೇರ್ ದಟ್ಸ್ ಇಟ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನಲ್ಲಿರುವ ನಾಲೆಜ್ ಇಷ್ಟವಾದರೆ ನನಗೆ ನೀವು ಮಾಡಬೇಕಾಗಿರುವುದು ಚಿಕ್ಕ ಸಪೋರ್ಟ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡುವುದು ನೀವು ಮಾಡುವ ಈ ಚಿಕ್ಕ ಸಪೋರ್ಟ್ ನನ್ನನ್ನು ಇಂತಹ ವಿಡಿಯೋಗಳನ್ನು ಮಾಡಲು ಮೋಟಿವೇಟ್ ಮಾಡುತ್ತದೆ ಈ ನಾಲೆಜ್ ಅನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ ಸುರೇಂದ್ರ ವ್ಲಾಗರ್ಸ್ ಸೈನಿಂಗ್ ಆಫ್